भारतीय ऋषि शरीरम आद्य धर्म साधनम शरीर माध्यम धर्म साधनम शरीर अंद्रे साधन इदु बरे सामान्य साधन अल्ल धर्म साधन चलो हेळिद धर्म अंद्रे यावदु यावदु पवित्रवो ಯಾವುದು ಪರಮ ಆನಂದದಾಯಕವೋ ಅದು ಅದರ ಸಾಧನೆ ಈ ಶರೀರ ಬೇಕಾಗ್ತದೆ ಅದರ ಸಾಧನೆಗೆ ಈ ಶರೀರ ಒಳಗೆ ಒಂದಿಷ್ಟು ಮನಸ್ಸು ಇವು ಎರಡು ಸಾಧನೆಗಳು ಒಂದು ಹೊರ ಸಾಧನ ಒಂದು ಒಳ ಸಾಧನ ಇವು ಎರಡನ್ನ ಚೆನ್ನಾಗಿ ಇಟ್ಟುಕೊಂಡಿರಬೇಕು ಯಾಕೆ ಇವು ಅಪ್ರತಿಮ ಇವು ಅಪರೂಪ ಮತ್ತೆ 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 ದೊರಿತಾವ ಅಂತ ಹೇಳಲಿಕ್ಕಾಗೋದಿಲ್ಲ ಅಂಥ ಅಪರೂಪದ ಶರೀರ ಮನಸ್ಸುಗಳನ್ನು ನಾವು ಚೆನ್ನಾಗಿ ಇಟ್ಟುಕೊಂಡಿರಬೇಕು ಯಾಕೆ ನಮಗೆ ಅನುಭವಿಸೋದದು ಅನುಭವಿಸೋದದು ಇವ ಕೆಟ್ಟು ಆದ ಬಳಿಕ ಅನುಭವಿಸೋದೇ ಅದಕ್ಕೆ ಇದನ್ನು ಚೆನ್ನಾಗಿಟ್ಟುಕೊಳ್ಳಬೇಕು ಆದ್ಯಂ ಧರ್ಮ ಸಾಧನಂ ಎಷ್ಟು ಮಹತ್ವ ಕೊಟ್ರು ಶರೀರ ಅಂದರೆ ಉಪೇಕ್ಷಾ ಮಾಡಬಾರದು ಬಹಳ ಅದ್ಭುತವಾದದ್ದು ಬಸವಣ್ಣನವರಂತೂ ಅದಕ್ಕೆ ಹೇಳಿದರು ಇದು ಶರೀರ ಬರೇ ಶರೀರ ಅಲ್ಲ ಇದು ದೇವಾಲಯ ಹೇಳಲಿಲ್ಲ ಇದು ಎನ್ನ ಕಾಲೇ ಕಂಬ ಶಿರವೇ ಹೊನ್ನ ಕಳಸ ಏನು ಅದ್ಭುತ ಇದು ಶರೀರ ಅಂದ್ರೆ ಗುಡಿ ದೇವಾಲಯ ನೋಡೋ ದೃಷ್ಟಿ ಎಷ್ಟು ಅದ್ಭುತ ಇದೆ ಹಾಗೆ ಈ ಶರೀರವನ್ನು ರಕ್ಷಿಸೋದು ಇದನ್ನು ಕೆಡಿಸಬಾರದು ಯಾವಾಗ ಕೆಡ್ತದೆ ಏನರೇ ಮಾಡಬಾರದ್ದನ್ನು ಮಾಡಿದರೆ ನೋಡಬಾರದ್ದನ್ನು ನೋಡಿದರೆ ಕೇಳಬಾರದ್ದನ್ನು ಕೇಳಿದರೆ ಕೆಡ್ತದ ನೆನೆಸಬಾರದ್ದನ್ನು ನೆನೆಸಿದರೆ ಕೆಡ್ತದ ಇಂಥ ಸುಂದರವಾದ ಶರೀರವನ್ನು ಕೆಡಿಸಬಾರದು ಶರೀರಂ ಆದ್ಯಂ ಖಲು ಧರ್ಮ ಸಾಧನಂ ಖಲೋ ಶಬ್ದ ನೋಡು ನಿಶ್ಚಿತವಾಗಿ ಇದರಾಗ ಸಂದೇಹ ಬೇಡ ಇದನ್ನು ಬಿಟ್ಟರೆ ನೀನು ಅನುಭವಿಸೋದು ಹೇಗೆ ಮನಸ್ಸೇ ಬಿಟ್ಟರೆ ಅನುಭವಿಸೋದು ಹೇಗೆ ದೇಹವನ್ನು ಬಿಟ್ಟರೆ ಅನುಭವಿಸೋದು ಹೇಗೆ ಇರೋವರೆಗೆ ಇವು ಎರಡೂ ಚಲೋ ಇರಬೇಕು ಅದಕ್ಕೆ ಬಸವಣ್ಣ ಹೇಳಿದರು ಶರೀರದತ್ತ ನೋಡು ಇದು ದೇವಾಲಯ ಆ ದೃಷ್ಟಿ ಇರಲಿ ನಿನಗೆ ಇದು ದೇವಾಲಯ ಎಂಥದರೆ ಅಲ್ಲ ಅಪ್ರತಿಮ ದೇವಾಲಯ ಚರಿಸುವ ದೇವಾಲಯ ಎಷ್ಟು ಚೆನ್ನಾಗಿ ಆದ್ದರಿಂದಲೇ ಬಸವಣ್ಣನವರಿಗೆ ಅಷ್ಟು ಬೆಲೆ ಅವರು ನೋಡೋ ದೃಷ್ಟಿ ಅದ್ಭುತ ದೇವಾಲಯ ದೇವಾಲಯ ಆದ ಬಳಿಕ ಅದನ್ನು ಹೆಂಗಿಡಬೇಕು ಹಂಗಿಡಬೇಕು ಮನಿ ಹೆಂಗಿಡೋಕ್ಕಾಗೋದಿಲ್ಲ ಎಲ್ಲರೇ ಸಾಮಾನು ಒಗೆಯೋದು ಏನರೇ ಮಾಡೋದು ದೇವಾಲಯ ಅಲ್ಲ
ಹಂಗೆ ಏನರೇ ಹಾಕೋದು ಏನರೇ ಮಾಡೋದು ದೇವಾಲಯ ಆಗೋದಿಲ್ಲ. ಶರೀರವನ್ನು ದೇವಾಲಯ ಅಂತ ನೋಡಿದ ಬಳಿಕ ಏನು ಹಾಕಬೇಕೋ ಹಾಕಬೇಕು, ಯಾವಕ್ಕೆ ಬಳಸಬೇಕೋ ಬಳಸಬೇಕು. ಅಲ್ಲವೇನು ದೇವಾಲಯ ಹೆಂಗೆ ಇಟ್ಟಿರ್ತಾರೆ, ದೇವಾಲಯ ಹೇಗಿರ್ತಾರೆ, ಎಂಥ ಸ್ವಚ್ಛ ಸ್ವಚ್ಛ ನೋಡಬೇಕು ಎಂಥ ದೇವಾಲಯ. ಕೆಲವು ದೇವಾಲಯಗಳಂತೂ ನೋಡಬಾರ್ದು, ಒಳಗೆ ವಕ್ರ ಜಿಗಿ ಜಿಗಿ ಆಗಿರ್ತದ, ಕೆಟ್ಟ ವಾಸನೆ ತುಂಬಿರ್ತದ ಇಲ್ವೇನು? ಹಂಗೆ ನಮ್ಮ ಆಗ್ಯಾವ, ಹಂಗಾಗ್ಯಾವ. ಬಂದವರೆಲ್ಲ ಒಳಗೆ ಸಕ್ರಿ ಬಗಿತಾರೆ, ಒಂದು ಟೆಂಗ್ ಒಡೆದ ನೀರು ಚೆಲ್ತಾರೆ, ಅಲ್ಲಿ ಹುಳಗಳಾಗ್ತಾವ, ಸಕ್ಕರೆದ ಅಂದ ಬಳಿಕ ಹುಳ ಬಂದೇ ಬರ್ತಾವ. ಅಲ್ಲಿಂದ ಒಳಗೆಲ್ಲ ಓಡಾಡ್ತಾರೆ, ಅದಕ್ಕೆಲ್ಲ ನೀರು ಅದೆಲ್ಲ ತೆಂಗಿನ ನೀರೆಲ್ಲ ಹತ್ತಿ ಸಕ್ಕರೆ ಉಪ್ಪ ಎಲ್ಲ ಹಿಂಗಾಗಿ ದೀಪ ಹಚ್ಚಿದ ದೀಪ ಅದು ಹೊರಗೆ ಹೋಗಕ್ಕೆ ಬೆಳಕ ಇದು ಗಾಳಿನೇ ಇಲ್ಲ, ಕಿಟಕಿನೇ ಇಲ್ಲ, ಬಾಗಿಲು ತೆರೆದಲ್ಲ, ಒಳಗೆ ಕುಂತಾರೆ ಮುಚ್ಚ. ಹಿಂಗಾದ್ರೆ ಗತಿ ಹೆಂಗೆ? ಇದಕ್ಕೆ ದೇವಾಲಯ ಅಂತಾರೆ. ಕೆಲವು ದೇವಾಲಯ ಹೋಗಿ ನೋಡಿ ಒಂದೀಟು ಹೊಲಸಿರದೆ, ಬಹಳ ಅದ್ಭುತ ದೇವಾಲಯಗಳು ಇತ್ತೀಚೆಗೆ ಎಷ್ಟು ಸ್ವಚ್ಛ ಸ್ವಚ್ಛ ಸ್ವಚ್ಛ. ಯಾಕೆ? ದೇವಾಲಯ ಇರಬೇಕಾದದ್ದು ಹಂಗೆ ದನದ ಕೊಟ್ಟಿಗೆದ್ದಂಗಿರ್ತಾವೇನು ದೇವಾಲಯ. ಹಾಗೆ ಸ್ವಚ್ಛ ಇದ್ರೆ ದೇವಾಲಯ. ಗುಡಿ ದೊಡ್ಡದು ಸಣ್ಣದು ಮಹತ್ವದ್ದಲ್ಲ, ಸ್ವಚ್ಛ ಇರೋದು. ಸಣ್ಣ ಸಣ್ಣದೇ ಇರಲಿ ಸ್ವಚ್ಛ, ಬಹಳ ದೊಡ್ಡದೇ ಇರಲಿ ಸ್ವಚ್ಛ, ಅದಕ್ಕೆ ದೇವಾಲಯ. ಹಾಗೆ ಶರೀರ ಸಣ್ಣದೇ ಇರಲಿ ಶರೀರ ದೊಡ್ಡದೇ ಇರಲಿ ಶರೀರ ಮುಪ್ಪಾಗಿರಲಿ, ಪ್ರಶ್ನೆ ಅಲ್ಲ. ತಲೆಗೂದಲ ಕಪ್ಪಿದ್ರೂ ಸರಿ ಕೆಂಪಿದ್ರೂ ಸರಿ, ಅಲ್ಲೇನು ಗುಡಿ ಕೆಂಪು ಕಲ್ಲಿ ಕಟ್ಟಿದ್ರು ಅಷ್ಟದ, ಬಿಳಿಗೆಲ್ಲ ಕಟ್ಟಿದ್ರು ಅಷ್ಟದ, ಸ್ವಚ್ಛ. ದೇಹ ಹಾಗೆ ಕೆಂಪಿದ್ರೇನು, ಒಂದಿಟ್ಟು ಚೀನಿಗಳ ಹಂಗೆ ಹಳದಿ ಇದ್ದರೆ ಏನು, ಸ್ಕಾಟಿಶ್ ಜನರ ಹಂಗೆ ಬೆಳ್ಳಗಿದ್ದರೆ ಏನು, ಅಥವಾ ಇಲ್ಲದಾರಲ್ಲ ಕೆಳಗೆ ಆಫ್ರಿಕಾದಾಗ ಹಂಗೆ ಕಪ್ಪಿದ್ದರೆ ಏನು, ದೇವಾಲಯ ದೇವಾಲಯ. ಅಲ್ಲೇನು ಈಗ ಬಂಗಾರದ ದೇವಾಲಯ ಕಟ್ಟಕತ್ತಾರ ನೋಡಿರ್ಬೇಕು ನೀವು, ಬಹಳಷ್ಟು ಬಂಗಾರ ಗ್ವಾಡಿ ಸಹಿತ ಬಂಗಾರ ಕಟ್ಟಿದಾರ ಅದು ದೇವಾಲಯ, ಕಲ್ಲೆ ಕಟ್ಟ್ಯಾರ ಅದು ದೇವಾಲಯ. ದೇವಾಲಯ ಅನ್ನೋದೇ ಮಹತ್ವದ್ದೇ ವಿನಃ ಕಲ್ಲೆ ಕಟ್ಟಿದ್ರೇನು ಬಂಗಾರಲೆ ಕಟ್ಟೆ ದೇವಾಲಯ. ಹಾಗೆ ಈ ಶರೀರ ಯಾವ ಬಣ್ಣದ್ದಿದ್ರೇನು ದೇವಾಲಯ. ಆ ದೃಷ್ಟಿ ಇಟ್ಟುಕೊಂಡ್ರೆ ಅದು ಪವಿತ್ರ. ಯಾಕೆ? ನಿಸರ್ಗ ಅಂಥದನ್ನು ಕೊಟ್ಟದೆ, ದೇವರು ಕೊಟ್ಟಿದ, ನಿಸರ್ಗ ದೇವತೆ ಈ ಶರೀರವನ್ನು ಕೊಟ್ಟಿದೆ. ಇದು ಸಲಕರಣೆ ಸಾಧನ, ಇದನ್ನು ಚೆನ್ನಾಗಿ ಇಟ್ಟುಕೊಂಡ್ರೆ ಜಗತ್ತನ್ನು ಅನುಭವಿಸಬಹುದು, ಪರಮಸತ್ಯವನ್ನು ಅನುಭವಿಸಬಹುದು. ಹಂಗೆ ಇದನ್ನು ಇಟ್ಟುಕೊಳ್ಳೋದದ ಶರೀರವನ್ನು. ಅದಕ್ಕೆ ಬಸವಣ್ಣನವರು ಹೇಳಿದರು, ಇದು ದೇವಾಲಯ ಸ್ವಚ್ಛ ಇರಲಿ, ಒಳಗೂ ಸ್ವಚ್ಛ ಇರಬೇಕು ಹೊರಗೂ ಸ್ವಚ್ಛ ಇರಬೇಕು ದೇವಾಲಯ.
ಒಂದು ಮಾತು ಸಾಕಲ್ಲ, ಇದು ದೇವಾಲಯ ಅನ್ನೋ ಭಾವ ಬಂದರೆ ಇನ್ನೆಲ್ಲಿ ಜಗಳ ಮಾಡೋದು, ಇನ್ನೆಲ್ಲಿ ಅದನ್ನು ಇದನ್ನು ಎಲ್ಲಿ ತಿನ್ನೋದು ಹೇಳಿ ಸಿಕ್ಕ ಹಾಗೆ ಬಳಸೋದೆಲ್ಲೇ ಬೇಕಲ್ಲ. ದೇವ ಮೆಚ್ಚುವಂಥ ಸ್ಥಳಕ್ಕೆ ದೇವಾಲಯ ಅಂತ ಕರೀತಾರೆ, ಅದು ದೇವಾಲಯ. ಇಲ್ಲವೇ ಇಲ್ಲದೇ ಇದ್ರೆ ಜನಾಲಯ ಅಲ್ಲವೇ. ಧರ್ಮಶಾಲಾದಾಗ ಹೋದ್ರೆ ಕಸ ಯಾರು ಹೊಡಿತಾರೆ? ಮೊದಲು ಧರ್ಮಶಾಲಾ ಅಂತಿದ್ದು, ಈಗ ರೆಸ್ಟೋರೆಂಟು ಅವೆಲ್ಲ ಬಂದ. ಯಾವುದರೆ ಊರಾಗ ಹೋದ್ರೆ ಒಂದು ಧರ್ಮಶಾಲಾ ಅಂತಿರ್ತಿತ್ತು, ಪ್ರವಾಸಿಗರು ಬಂದು ಅಲ್ಲಿ ವಾಸ ಮಾಡ್ತಿದ್ರು ಹೋಗ್ತಿದ್ರು. ಕಸ ಹೊಡೆಯವರು ಯಾರಿಲ್ಲ, ಯಾರು ಕಸ ದೀಪ ಹಚ್ಚವ್ರು ಯಾರಿಲ್ಲ, ಕತ್ತಲಿ ಕಸ. ಇದು ಆವಾಗಿನ ಕಾಲದ ಧರ್ಮಶಾಲಾ, ಯಾರು ಜವಾಬ್ದಾರಿ ಇಲ್ಲ. ಸಾಯಂಕಾಲ ಬರೋದದ, ಅಲ್ಲೇ ಒಂದಿಷ್ಟು ಹಾಸಿಗೆ ಹಾಸ್ಕೊಂಡು ಮಕ್ಕೊಂಡು ಹೋಗಿಬಿಡೋರು ಅವರು, ಅವ್ರೇ ಕೊಡೋಕೆ ಹೋಗ್ತಾರೆ. ಅವರಿಗೆ ದೀಪರೇ ಅದಕ್ಕೆ ಬೇಕಾಗ್ಯದ, ಮಕ್ಕೊಳಕ್ಕೆ ಬಂದವರಿಗೆ. ಬಂದವರೆಲ್ಲ ಈಗ ದಿವಸ ತುಂಬ ಬರೋ ಇದು, ರಾತ್ರಿ ತುಂಬ ಇರೋದು ಹೋಗೋದು. ಸಾವಿರ ಸಾವಿರ ಜನ ಬಂದರೂ ಸಹಿತ ಒಬ್ಬರು ಕಸ ಹೊಡಿಲಿಲ್ಲ, ಒಬ್ಬರು ದೀಪ ಹಚ್ಚಲಿಲ್ಲ. ಹಂಗೆ ನಮ್ಮ ಆಗ್ಯಾವ, ನಮ್ಮ ಗುಡಿಗಳು ಹೆಂಗಾಗ್ಯಾವ ಅಂದ್ರೆ ಇವೆಲ್ಲ ಧರ್ಮಶಾಲಾ. ಧರ್ಮಶಾಲಾ ಅಂದರೆ ದೇವರೇ ಅದರ ಕಾಳಜಿ ಮಾಡಬೇಕಷ್ಟೆ, ಇನ್ಯಾರು ಮಾಡೋರು. ಹಂಗೆ ನಮ್ಮ ನಮ್ಮ ಮನೆಗಳಾಗ್ಯಾವ, ಇವೆಲ್ಲ ದೇಹಗಳಾಗ್ಯಾವ. ಯಾರು ಕಸ ಹೊಡೆಯೋದು ಇಲ್ಲ, ಯಾರು ದೀಪ ಹಚ್ಚಂಗೂ ಇಲ್ಲ. ಆದ್ದರಿಂದ ಕತ್ತಲಿ ಹೊಲಸ. ಹಾಗೆ ನಮ್ಮ ಶರೀರಗಳು ಹೊಲಸ, ಒಳ ಕತ್ತಲೆ. ಹೀಗಾದರೆ ಜಗತ್ತಿನಲ್ಲಿ ಅನುಭವಿಸೋದೇನು? ಪರಮ ಸತ್ಯ ವಸ್ತುವನ್ನು ಅನುಭವಿಸೋದು ಹೇಗೆ? ಪರಮ ಶಾಂತಿಯನ್ನು ಅನುಭವಿಸೋದು ಹೇಗೆ ಹೇಳಿ? ಇದು ಬದಲಾಗ, ದೃಷ್ಟಿಕೋನ ಬದಲಾಗೋದು. ದೇವರತ್ತ ನೋಡೋ ದೃಷ್ಟಿ ಅಲ್ಲ, ನಮ್ಮ ಶರೀರದತ್ತ ನೋಡುವ ದೃಷ್ಟಿ ಬದಲಾಗದೆ. ಇದು ಬಹಳ ಅದ್ಭುತವಾದಂಥ ಒಂದು ಮಂದಿರ. ಎದರಿಂದ ಕಟ್ಟ್ಯಾರ, ಹೆಂಗೆ ಇಟ್ಟಂಗಿ ಪಟ್ಟಂಗಿ ಕಟ್ತೇವಿ ತಗೊಂಡು, ಇದನ್ನೂ ಕಟ್ಟ್ಯಾರ ನಿಸರ್ಗ ದೇವತೆ ಕಟ್ಟಿಕೊಟ್ಟದ. ಎದರಿಂದ? ಅಣುಗಳಿಂದ ಕಟ್ಟ್ಯದ, ಜೀವಾಣುಗಳಿಂದ ಕಟ್ಟ್ಯದ, ಸೆಲ್ಗಳಿಂದ ಕಟ್ಟ್ಯದ, ಮಾಲಿಕ್ಯೂಲ್ಗಳಿಂದ ಕಟ್ಟ್ಯದ. ಎಂಥ ಅದ್ಭುತದ, ಎಷ್ಟು ಸೂಕ್ಷ್ಮ ಸೂಕ್ಷ್ಮ ಕಣಗಳವ, ಜೀವಕಣಗಳು, ಅವುಗಳಿಂದ ಇದನ್ನು ಕಟ್ಟ್ಯಾರ. ಹ್ಯಾಂಗ ಕಟ್ಟಬೇಕು ಹ್ಯಾಂಗ ಕಟ್ಟ್ಯಾರ, ಎಷ್ಟು ಅದ್ಭುತ ಕಟ್ಟ್ಯಾರ. ಎರಡು ಕಾಲ ಮಾಡೋ ಬದಲಿ ಮೂರು ಕಾಲ ಮಾಡಿದ್ರೆ ಹೇಳಿ ಕಟ್ಟಾಗ. ಎರಡು ಕಣ್ಣು ಮಾಡೋ ಬದಲಿ ಹಿಂದೊಂದು ಕಣ್ಣಾಗಿದ್ದರೆ ಗತಿ ಏನೋ ಹೇಳಿ. ಹಂಗಾಗಿಲ್ಲ, ಎರಡೇ ಕಾಲು. ಅವು ಎಷ್ಟು ಉದ್ದಿರಬೇಕು, ಹೇಗಿರಬೇಕು, ಪ್ರಮಾಣಬದ್ಧ. ಎರಡೇ ಕೈಯ, ಅದಕ್ಕೆ ಹತ್ತು ಬೆರಳ, ಎಷ್ಟು ಮಜ, ಎಷ್ಟು ಚೆನ್ನಾಗಿ. ಪ್ರಮಾಣ ತಲೆ ಮ್ಯಾಲೆ ಇರಬೇಕು, ತಲೆ ಕೆಳಗೆ ಕಣ್ಣಿರಬೇಕು. ಇಲ್ಲೇನು ತಲೆ ಮ್ಯಾಲೆ ಕಣ್ಣಿತ್ತು ಅಂದರೆ
ಏನೂ ಮಾಡಿಲ್ಲ, ಎಷ್ಟು ಚಂದ ಮಾಡ್ಯಾರ, ಗುಡಿ ಕಟ್ಟ್ಯಾರ, ಸಾಮಾನ್ಯ ಗುಡಿ ಅಲ್ಲ ಈ ಗುಡಿ. ಹೆಂಗದ ಅಂದ್ರೆ ಸ್ವಲ್ಪ ಎಲ್ರೆ ಬಿತ್ತು ಅಂದ್ರೆ ತಾನೇ ತಿದ್ದುಕೋತದ ಅಂಥ ಗುಡಿ ಇದೆ. ನಾವೇನು ತಿದ್ದಬೇಕಾಗಿಲ್ಲ. ಒಂದಿಷ್ಟೇನರೆ ಗಾಯ ಆಯಿತು ಅಂದ್ರೆ ಗುಡಿ ಅಟ್ಟು ಒಡಿತು, ನಾವೇನು ಮಾಡಬೇಕಾಗಿಲ್ಲ, ಅದು ತಾನೇ ಮತ್ತೆ ಸರಿಗೊಳಿಸಿಕೊಂಡು ಮಾಡ. ಯಾರದಾರ ಒಳಗೆ ಸರಿ ಮಾಡೋರು? ನಮಗಂತೂ ಸರಿ ಮಾಡೋಕೆ ಬರೋದಿಲ್ಲ. ನಮಗೆ ಹಂಗೆ ಬರ್ತಿತ್ತು ಅಂದರೆ ಏಕ್ದಮ್ ಸರಿಯಾಗಲಿ ಅಂತಿದ್ದೇವೆ, ಆಗಿ ಹೋಗ್ತಿತ್ತು. ಏನೂ ಇಲ್ಲ, ನಿಸರ್ಗವೇ ಇದನ್ನು ಸರಿಗೊಳಿಸ್ತದೆ. ಮತ್ತೆ ಯಾಕೆ ದೇಹ ದೇಗುಲ ಇರಲಿ, ಚೆನ್ನಾಗಿ ಇರಲಿ ಅಂತ ಮಾಡ್ತಾ. ಇಂಥ ಶರೀರವನ್ನು ಮನುಷ್ಯನೇ ನೀನು ಪ್ರೀತಿಸು.